ಮತ್ತೆ ನಿಮ್ಮೆಲ್ಲರಿಗೂ ನಮ್ಮ ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ನಿಮಗೆ ಈರುಳ್ಳಿ ದೋಸೆ ಹಾಗೂ ಕೆಂಪು ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ಒಂದು ಪಾತ್ರೆಗೆ ಎಣ್ಣೆ ಹಾಕೊಳ್ಳಿ 2 ಸ್ಪೂನ್, ಅಥವಾ ನಿಮಗೆ ಬೇಕಾದಷ್ಟು ಹಾಕೋಬಹುದು. ನಂತರ ಕಡಲೆಬೇಳೆ 1/2 ಸ್ಪೂನ್, ಅದು ಫ್ರೈ ಆದಮೇಲೆ ಬೆಳ್ಳುಳ್ಳಿನ ಹಾಕೊಳ್ಳಿ 4-5 ಸಾಲಕ್ಕು. ನಂತರ ಮೆಣಸಿನ್ಕಾಯಿ, ಬ್ಯಾಡಗಿ ಮತ್ತು ಗುಂಟೂರು ಎರಡು ಯೂಸ್ ಮಾಡಿದ್ದೀನಿ ಖಾರಕ್ಕೆ ಹಾಗೂ ಕಲರ್ಗೆ. ನೀವು ಬೇಕಾದ್ರೆ ನಿಮಗೆ ಎಷ್ಟು ಬೇಕಷ್ಟು ಹಾಕೋಬಹುದು. ನಂತರ ಕರಿಬೇವು, ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಹಾಕೊಳ್ಳಿ. ಈರುಳ್ಳಿ ಇಲ್ಲಿ ನಾನು 1 ಭಾಗ ಯೂಸ್ ಮಾಡಿದ್ದೀನಿ. ಈರುಳ್ಳಿ 1 ಭಾಗ ಹಾಕೊಂಡ್ರೆ ಟೊಮ್ಯಾಟೋನ 2 ಭಾಗದಷ್ಟು ಹಾಕೋಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಕೆಂಪು ಬಣ್ಣ ಬಂದಮೇಲೆ ಟೊಮ್ಯಾಟೋನ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಉಪ್ಪನ್ನು ಬಳಸೋದ್ರಿಂದ ಇದು ಸಾಫ್ಟಾಗಿ ಬೇಯುತ್ತೆ ಮತ್ತು ಬೇಗನೂ ಫ್ರೈ ಆಗುತ್ತೆ. ಇದನ್ನು ಎಷ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ಈ ಟೊಮೆಟೊ ಚಟ್ನಿ ಬರುತ್ತೆ. ತುಂಬ ರುಚಿಯಾಗಿರುತ್ತೆ, ಖಂಡಿತ ನಿಮಗೆಲ್ಲ ಇಷ್ಟ ಆಗುತ್ತೆ. ಇದನ್ನು ನೀವು ಚಪಾತಿ, ಇಡ್ಲಿ, ರೊಟ್ಟಿ ಈ ರೀತಿ ಯೂಸ್ ಮಾಡ್ಕೋಬೋದು. ಅಕ್ಕಿ ರೊಟ್ಟಿಗೊಂದು ತುಂಬ ಚೆನ್ನಾಗಿರುತ್ತೆ. ಆದರೆ ನಾನಿಲ್ಲಿ ಇದನ್ನು ಈರುಳ್ಳಿ ದೋಸೆಗೆ ಬಳಸ್ತಾ ಇದ್ದೀನಿ. ಪ್ರಮಾಣ ಇರುತ್ತೋ ಅದರಲ್ಲಿ ಅರ್ಧದಷ್ಟು ಹಾಕಬೇಕು, ಅಷ್ಟು ಚೆನ್ನಾಗಿ ನೀವು ಹುರ್ಕೊಂಡು ಹೋಗಬೇಕು. ತುಂಬ ರುಚಿಯಾಗಿರುತ್ತೆ ನೋಡಿ. ಈ ರೀತಿಯಾಗಿ ಫ್ರೈ ಆಗಬೇಕು. ನಂತರ ಇದನ್ನು ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಮತ್ತು ಇದಕ್ಕೆ ಹುಣಸೆಹಣ್ಣನ್ನು ಸೇರಿಸಿ ಗ್ರೈಂಡ್ ಮಾಡಿಕೊಳ್ಳಿ. ಚೆನ್ನಾಗಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ತರಕಾರಿ ಆಗಿದ್ರೆ ಅಷ್ಟು ಟೇಸ್ಟ್ ಇರಲ್ಲ. ನಿಮಗೆ ಎಷ್ಟು ಬೇಕಷ್ಟು ಗಟ್ಟಿಯಾಗಿ ರುಬ್ಕೋಬೋದು. ನೀರನ್ನು ಆ್ಯಡ್ ಮಾಡ್ಕೊಳ್ಳಿ, ನಿಮ್ಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿಯಾಗಿ ರುಬ್ಕೊಳ್ಳಿ. ನಂತರ ರುಬ್ಬಿದ್ಮೇಲೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಈರುಳ್ಳಿ ದೋಸೆಗೆ ಬೇಕಾಗಿರುವಂಥದ್ದು ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು, ಹಾಗೆ ಬಿಳಿ ಎಳ್ಳು. ಇದೇನು ಫ್ರೈ ಮಾಡಿ ಹಾಕೋದಕ್ಕಾಗಿಲ್ಲ, ಹಾಗೆ ಡೈರೆಕ್ಟಾಗಿ ಹಾಕೋಬಹುದು. ಮತ್ತೆ ಈ ಎಲ್ಲ ಮಿಕ್ಸ್ಚರ್ ಅನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ನಂತರ ಸ್ಟವ್ ಮೇಲೆ ಐರನ್ ತವ, ಇಲ್ಲಿ ಕ್ಯಾಸ್ಟ್ ಐರನ್ ತವ ಇದು. ತವಾದಲ್ಲಿ ಮಾಡಿದ್ರೆ ಅಷ್ಟು ರುಚಿಯಾಗಿ ಬರೋದಿಲ್ಲ. ಕ್ಯಾಸ್ಟ್ ಐರನ್ ಅಥವಾ ಐರನ್ ಯಾವುದಾದ್ರೂ ಬಳಸ್ಬೋದು. ಇದ್ರಲ್ಲಿ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿದ್ರಷ್ಟು ಈರುಳ್ಳಿ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ರೆಡಿ ದೋಸೆ ಸಂಪನ್ನ ಯೂಸ್ ಮಾಡಿದ್ದೀನಿ, ಅದು ಏನು ಮಾಡೋದು ಅಂತ ತೋರಿಸ್ತಾ ಇಲ್ಲ. 1 ಸೌತ್ ದೋಸೆ ಹಿಟ್ಟು ಹಾಕೊಳ್ಳಿ. ದೋಸೆ ಹಿಟ್ಟು ಹಾಕಿ ಅದ್ರ ಮೇಲೆ ಆ ಮಿಕ್ಸ್ಚರ್ ರೆಡಿ ಮಾಡ್ಕೊಂಡಿದ್ದೀರಲ್ಲ ಅದನ್ನು ಹಾಕಿ ಕೈನಲ್ಲೇ ನೀವು ಅದನ್ನು ಸ್ವಲ್ಪ ಟ್ಯಾಪ್ ಮಾಡಿ, ಅಂದರೆ ಪ್ರೆಸ್ ಮಾಡಿ ಆ ಕೈಯಲ್ಲೇ ಅದನ್ನು ಸ್ಪ್ರೆಡ್ ಮಾಡೋದ್ರಿಂದ ಆ ಈರುಳ್ಳಿ ಎಲ್ಲ ದೋಸೆ ಹಿಟ್ಟಲ್ಲಿ ಚೆನ್ನಾಗಿ ಬೆರೆತ್ಕೊಳ್ಳುತ್ತೆ, ಅಂದರೆ ಮಿಕ್ಸ್ ಆಗುತ್ತೆ. ನಾವು ಎಷ್ಟು ಈರುಳ್ಳಿ ಹಾಕ್ತೀವೋ ಅಷ್ಟು ಇದು ಈರುಳ್ಳಿ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ನಾವು ಈರುಳ್ಳಿ ಅದನ್ನು ಹಾಕ್ಬಿಟ್ಟು ಅದನ್ನು ಪ್ರೆಸ್ ಮಾಡಬೇಕಾದ್ರೆ ದೋಸೆ ಹಿಟ್ಟು ಒಂದು ಸ್ವಲ್ಪ ಕೈಗೆ ಅಂಟ್ಕೋಬಾರ್ದು. ಆ ರೀತಿ ನೀವು ಅಷ್ಟು ಈರುಳ್ಳಿನ ಹಾಕಿ ನೀವು ಪ್ರೆಸ್ ಮಾಡಬೇಕು. ಅದು ನೀಟಾಗಿ ಪ್ರೆಸ್ ಮಾಡಿದ್ಮೇಲೆ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಒಂದು ಸೈಡ್ ನೀಟಾಗಿ ಫ್ರೈ ಬೆಂದ ಮೇಲೆ ನೆಕ್ಸ್ಟ್ ಸೈಡ್ ಟರ್ನ್ ಮಾಡ್ಕೊಳ್ಳಿ. ಈರುಳ್ಳಿ ಇರೋ ಕಡೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು, ಯಾಕಂದರೆ ಈರುಳ್ಳಿ ಸ್ವಲ್ಪ ಬ್ಲ್ಯಾಕಿಶ್ ಬಂದರೆ ಅದು ಚೆನ್ನಾಗಿ ರೋಸ್ಟ್ ಆಗಿದೆ ಅಂತ. ನೋಡಿ ಈ ರೀತಿ ಸ್ವಲ್ಪ ಬ್ಲ್ಯಾಕಿಶ್ ಬರಬೇಕು, ಅಂದರೆ ಬ್ರೌನ್ ಬ್ಲ್ಯಾಕ್. ನೋಡಿ ಈಗ ಈರುಳ್ಳಿ ದೋಸೆ ರೆಡಿ.
ಟೊಮ್ಯಾಟೊ ಚಟ್ನಿ ಹಾಗೂ ಕೊಕೊನಟ್ ಚಟ್ನಿ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ನಿಮಗೆ ಇಷ್ಟ ಆಗುತ್ತೆ.